ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ಈ ವಿಡಿಯೋಗೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ನಮ್ಮ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಮನಿ ಪ್ಲ್ಯಾಂಟನ್ನು ಹೇಗೆ ಪ್ರೋಪಗೇಟ್ ಮಾಡೋದು ಅಂತ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನಿಮಗೆಲ್ಲ ತೋರಿಸಿದ್ದೆ, ಬಿಗಿನರ್ಸು ತುಂಬ ಈಸಿಯಾಗಿ ಗ್ರೋ ಮಾಡಬಹುದಾದಂಥ ಒಂದು 5 ಪ್ಲ್ಯಾಂಟ್ಸ್. ಅದರಲ್ಲಿ ಫಸ್ಟ್ ನಂಬರ್ 1 ಮನಿ ಪ್ಲ್ಯಾಂಟು. ಈ ಮನಿ ಪ್ಲ್ಯಾಂಟ್ ಎಲ್ಲ ಹೇಗೆ ಅಂದರೆ, ತುಂಬ ಈಸಿಯಾಗಿ ನಾವು ಮನೆಯಲ್ಲಿ ಕೇರ್ ಮಾಡಬಹುದು ಮತ್ತು ಪ್ರೋಪಗೇಟ್ ಮಾಡಬಹುದು. ಪ್ರೋಪಗೇಷನ್ ಅಂತ ಹೇಳಿದ್ರೆ, ಒಂದು ಗಿಡದಿಂದ ನೀವು ಮಲ್ಟಿಪಲ್ ಗಿಡಗಳನ್ನ ಮಾಡ್ಕೊಳ್ಳೋಂಥ ಬೆಸ್ಟು ವೇ ಇದು. ನನಗೆ 2 ಟೈಪ್ಸ್ ಇದೆ, ಸಾಯಿಲ್ ಟೈಪು ಮತ್ತು ವಾಟರ್ ಟೈಪು. ನಾನು ನಿಮಗೆ ವಾಟರ್ ಟೈಪ್ ತೋರಿಸ್ತೀನಿ. ಸಾಯಿಲ್ ಅಂದರೆ ನೀವು ಡೈರೆಕ್ಟಾಗಿ ಸಾಯಿಲಿಗೆ ಹಾಕ್ಕೊಂಡು ಗ್ರೋ ಮಾಡ್ಬೋದು, ಬಟ್ ವಾಟರ್ ಪ್ರೋಪಗೇಷನ್ ಇಸ್ ದ ಬೆಸ್ಟ್. ಏನಕ್ಕೆ ಅಂತ ಹೇಳಿದ್ರೆ, ಅದರಿಂದ ನಿಮಗೆ ರೂಟದ ಗ್ರೋತ್ ಹೇಗಾಗ್ತದೆ ಅಂತ ಗೊತ್ತಾಗುತ್ತೆ. ಇಲ್ಲ ರೂಟ್ಗಳು ಕೊಳ್ತೋಗ್ತಾ ಇದೆಯಾ, ಇಲ್ಲ ಎಲೆಗಳಿಂದ ರೂಟ್ ಗ್ರೋತ್ ಆಗ್ತಾ ಇದೆಯಾ ಅಂತ ವಿಸಿಬಲ್ ಆಗಿ ನೋಡ್ಕೋಬಹುದು. ಇದು ನಾನು ತೋರಿಸ್ತಾ ಇರೋದು ನನ್ನ ಮದರ್ ಪ್ಲ್ಯಾಂಟು. ಇದು ತುಂಬ ವರ್ಟಿಕಲ್ ಆಗಿ ಗ್ರೋತ್ ಆಗಿದೆ. ನಾನು ಇದನ್ನು ಮಾಸ್ಟಿಕ್ ಹಾಕ್ಕೊಂಡು ವರ್ಟಿಕಲ್ ಆಗಿ ಅದಕ್ಕೆ ಸುತ್ತಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದ್ದೀನಿ. ಇದರಿಂದ ನಾನು ತುಂಬ ಮನಿ ಪ್ಲ್ಯಾಂಟನ್ನು ಮಾಡಿದ್ದೀನಿ ಆಲ್ರೆಡಿ. ನೋಡೋಣ ಈ ವಿಡಿಯೋನ. ನನ್ನ ಒಂದು ಮದರ್ ಪ್ಲ್ಯಾಂಟಿಂದ ನಾನು ತುಂಬ ಹೆಲ್ತಿಯಾಗಿ ಗ್ರೋ ಆಗಿರುವಂತಹ ಸ್ಟೆಮ್ಮನ್ನು ಹುಡುಕಿ ಕಟ್ ಮಾಡಿ ತಗೋತಾ ಇದ್ದೀನಿ. ಇದು ನೋಡಿ, ಇದು ತುಂಬ ಹೆಲ್ತಿಯಾಗಿದೆ. ಮತ್ತು ಪಕ್ಕದಲ್ಲೂ ಕೂಡ ಒಂದು ಇನ್ನೊಂದು ಸ್ಟೆಮ್ ಇದೆ, ಅದು ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ. ನಾನು ಇದನ್ನು ಮಾಸ್ಟಿಕ್ಕಿಂದ ಬಿಡಿಸ್ಕೊಂಡು ಕಟ್ ಮಾಡೋಕ್ಕಿಂತ ರೆಡಿ ಮಾಡ್ಕೋತಿದ್ದೀನಿ. ನೀವು ಕಟ್ ಮಾಡೋದಕ್ಕೆ ತುಂಬ ಶಾರ್ಪ್ ಆಗಿರೋಂತಹ ಒಂದು ಕತ್ತರಿನ ಯೂಸ್ ಮಾಡಬಹುದು. ಅದನ್ನು ಯೂಸ್ ಮಾಡೋದಕ್ಕೂ ಮುಂಚೆ ಸ್ಟರೈಲ್ ಮಾಡಿಕೊಂಡು, ಇಲ್ಲಾಂದರೆ ಬೆಂಕಿನಲ್ಲಿ ಕಾಯಿಸಿ ನೀವು ಅದನ್ನು ಹಂಗೂ ಯೂಸ್ ಮಾಡ್ಕೋಬೋದು. ನೋಡಿ, ನಾನು ಕಟ್ ಮಾಡಿ ಮದರ್ ಪ್ಲ್ಯಾಂಟಿಂದ ತೆಗೆದಿದ್ದೀನಿ. ನೋಡಿ, ಇದು ನನ್ನ ಪ್ಲ್ಯಾಂಟಿನ ಇನ್ನೊಂದು ಸ್ಟೆಮ್ಮು. ತುಂಬ ಹೆಲ್ತಿಯಾಗಿ ಗ್ರೋ ಆಗಿದೆ. ಮತ್ತು ನಮಗೆ ಪ್ಲ್ಯಾಂಟ್ನ ಪ್ರೊಪಗೇಟ್ ಮಾಡಬೇಕು ಅಂತ ಹೇಳಿದ್ರೆ, ಅನೋಡ್ ಅನ್ನೋ ಒಂದು ರೀಜನಲ್ಲಿ ನಮಗೆ ಅದು ರೂಟ್ಗಳು ಸ್ಟಾರ್ಟಪ್ ಆಗುತ್ತೆ. ಈ ನೋಡ್ ಅನ್ನೋದು ಇದರಲ್ಲಿ ತುಂಬ ಚೆನ್ನಾಗಿ ವಿಸಿಬಲ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಅದಕ್ಕೆ ನಾನು ಈ ಸ್ಟೆಮ್ನ ನೋಡಿ, ಇದು ನಾನು ಕಟ್ ಮಾಡಿ ತೊಗೊಂಬಂದಂತಹ ಸ್ಟೆಮ್ಸು. ಇದು ಒಂದು ಸ್ಟೆಮ್ಮು, ಮತ್ತು ಇದು ಒಂದು ಸ್ಟೆಮ್ಮು, ಹೆಲ್ತಿ ಸ್ಟೆಮ್ಮು ಮತ್ತು ಮೆಚೂರ್ ಆಗಿರುವಂತಹ ಸ್ಟೆಮ್ಮನ್ನು ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನೀವು ಕತ್ತರಿಯಿಂದ, ನಿಮ್ಮ ಮನೆಯಲ್ಲಿರೋ ಸಾಧಾರಣ ಕತ್ತರಿಯಿಂದ ಇದನ್ನು ಕತ್ತರಿಸ್ಕೋಬೇಕು. ಮೊದಲಿಗೆ ನಾನು ಹೇಳ್ಬಿಟ್ಟಿನಿ, ಈ ಪ್ಲ್ಯಾಂಟಲ್ಲಿ ನಿಮಗೆ ಇದು ನೋಡ್ ಅನ್ನೋ ರೀಜನ್, ನೋಡು ಸ್ಟೆಮ್ಮು, ಇದು ನೋಡು, ಇದು ಸ್ಟೆಮ್ಮು, ಇದು ನೋಡ್. ನಮಗೆ ಯೂಶ್ವಲಿ ಪ್ಲ್ಯಾಂಟಲ್ಲಿ ನೋಡ್ ಅನ್ನೋ ಒಂದು ಪ್ಲೇಸಲ್ಲಿ ನಮಗೆ ರೂಟ್ಗಳು ಬಿಡ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾವು ಈ ಪೋರ್ಷನ್ನ ಕಾನ್ಸಂಟ್ರೇಟ್ ಮಾಡ್ತೀವಿ. ಈ ಒಂದು ಪೋರ್ಷನಲ್ಲೇ ರೂಟ್ಸ್ ಗ್ರೋತ್ ಆಗಿ ನಮಗೆ ಅಲ್ಲಿಂದನೇ ಹೊಸ ಗಿಡಗಳು ಸೃಷ್ಟಿಯಾಗುತ್ತೆ. ಇದರಲ್ಲೂ ನೋಡ್ಬೋದು ನೀವು, ಆಲ್ರೆಡಿ ಇಲ್ಲೆಲ್ಲ ನಮಗೆ ಚೆನ್ನಾಗಿ ರೂಟ್ಗಳು ಗ್ರೋಯಿಂಗ್ ಕಾಣಿಸ್ತಾ ಇದೆ. ಇದನ್ನು ಇಲ್ಲೂ ಒಂದು ನೋಡಿದೆ ಇಲ್ಲಿ. ಈ ಥರ ನೀವು ನೋಡ್ಸ್ಗಳು ಚೆನ್ನಾಗಿರುವಂಥ ಒಂದು ಕಟ್ಟಿಂಗ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಪ್ರೋಪಗೇಷನ್ ಆಗುತ್ತೆ. ಮತ್ತು ಇದು ವಾಟರು, ಡಿಸ್ಟಿಲ್ಡ್ ವಾಟರ್ನ ಫಿಲ್ ಮಾಡಿ ಗ್ಲಾಸಲ್ಲಿ ನಾನು ಇಟ್ಕೊಂಡಿದ್ದೀನಿ, ಕಟ್ಟಿಂಗ್ಸನ್ನು ಅದಕ್ಕೆ ಹಾಕಿ ಗ್ರೋ ಮಾಡಲಿಕ್ಕೆ ಅಂತ. ಈಗ ನಾನು ಕಟ್ಟಿಂಗ್ಸನ್ನು ಕಟ್ ಮಾಡ್ಕೋತಾ ಇದ್ದೀನಿ, ನೋಡ್ಕೊಳ್ಳಿ ನಾನು ಹೇಗೆ ಮಾಡ್ಕೋತಿದ್ದೀನಿ ಅಂತ. ಈ ಪೋರ್ಷನ್ನು ನಮಗೆ ಅವಶ್ಯಕತೆ ಇಲ್ಲ, ಈ ಪೋರ್ಷನ್ನು ನಮಗೆ ಅವಶ್ಯಕತೆ ಇಲ್ಲ, ಇದರಿಂದ ನಮಗೇನು ಗ್ರೋತ್ ಇಲ್ಲ. ನಾವು ಇದನ್ನು ಡಿಸ್ಕಾರ್ಡ್ ಮಾಡ್ಬೋದು, ಇದು ನಮಗೆ ಬೇಕಿಲ್ಲ. ಈ ರೀಜನ್ನ ಮಾತ್ರ ನಾವು ತುಂಬ ಕೇರ್ಫುಲ್ ಆಗಿ ಕಟ್ ಮಾಡ್ಕೋಬೇಕು. ಹೀಗೆ ನಾನು ಎಲ್ಲ ಗಿಡಗಳನ್ನ ಕಟ್ ಮಾಡ್ಕೋತೀನಿ ನೋಡ್ ರೀಜನ್ಗೆ. ಈಗ ನನ್ನ ಕಟ್ಟಿಂಗ್ಸ್ ಎಲ್ಲನೂ ನಾನು ಅರೇಂಜ್ ಮಾಡ್ತೀನಿ. ನೋಡಿ, ಎಲ್ಲನೂ ನಾನು ಇಮರ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ವಿತ್ ಇನ್ 5 ಡೇಸ್ ಆದಮೇಲೆ ರೂಟ್ಸ್ ಹೇಗೆ ಗ್ರೋತ್ ಆಗುತ್ತೆ ಅಂತ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಫ್ರೆಂಡ್ಸ್, ಇದು ನನ್ನ ಒಂದು ಪ್ರೋಪಗೇಷನ್ ಟೇಬಲ್. ನಾನು ಇದನ್ನು ಪ್ರೋಪಗೇಷನ್ಗೆ ಅಂತಲೇ ಯೂಸ್ ಮಾಡ್ಕೋತೀನಿ ಈ ಟೇಬಲಲ್ಲಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಆಲ್ರೆಡಿ ತುಂಬ ಪ್ಲ್ಯಾಂಟ್ಸನ್ನು ಪ್ರೋಪಗೇಷನ್ಗೆ ಹಾಕಿದ್ದೀನಿ. ಇದರಲ್ಲಿ ಒಂದು ಗ್ಲಾಸ್ ಟ್ರಾನ್ಸ್ಪರೆಂಟ್ ಬೌಲ್ ಇದೆ.
ಅದರೊಳಗಡೆ ನಾನು ಫಿಲೋಡೆಂಡ್ರಾನ್ ವೆರೈಟೀಸ್ ಮತ್ತು ಪೋಥೋಸದ್ದೇ ತುಂಬ ವೆರೈಟೀಸನ್ನು ಹಾಕಿದ್ದೀನಿ ಆಲ್ರೆಡಿ ಪ್ರೊಪಗೇಷನಿಗೆ. ಪಕ್ಕದಲ್ಲಿ ಕೂಡ ಒಂದು ಮನಿ ಪ್ಲ್ಯಾಂಟ್ ಇದೆ, ನೀವು ನೋಡ್ಬೋದು. ಈಗ ನಾನು ನನ್ನ ಕಟ್ಟಿಂಗ್ಸನ್ನು ಮಾಡಿದ್ದನ್ನು ಅದೇ ಒಂದು ಗ್ಲಾಸ್ ಮೇಲೆ ನಾನು ಪ್ಲೇಸ್ ಮಾಡಿದ್ದೀನಿ. ಇದು ಫಿಲೋಡೆಂಡ್ರಾನ್ ವೆರೈಟೀಸು. ನಾನು ಇವಾಗ ನೋಡ್ತಾ ಇರೋದು ಇಂಗ್ಲೀಷ್ ಐ ವಿ ಪ್ಲ್ಯಾಂಟಿನೇ ಪ್ರೊಪಗೇಷನ್ನು. ಅದು ಒಂದು ಸ್ಟೆಮ್ನ ಕಟ್ ಮಾಡಿ ನಾನು ಪ್ರೊಪಗೇಷನಿಗೆ ಅಂತ ಹಾಕಿದ್ದೆ. ತುಂಬ ಚೆನ್ನಾಗಿ ರೂಟ್ ಬಂದಿದೆ. ಇನ್ನೊಂದು 2 ಡೇಸ್ ಬಿಟ್ಕೊಂಡು ಅದನ್ನು ನಾನು ಸಾಯಿಲ್ಗೆ ಹಾಕೋತೀನಿ. ಇದು ನನ್ನ ಒಂದು ಪ್ರೊಪಗೇಷನ್ ಸೆಟಪ್ ನಾನು ಮಾಡ್ಕೊಂಡಿರೋವಂಥದ್ದು. ವಿಡಿಯೋ ನಿಮಗೆ ಇಷ್ಟ ಆದರೆ ಥಂಬ್ಸ್ ಅಪ್ ಮಾಡೋದನ್ನ ಮರಿಬೇಡಿ.